ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಸ್ವಲ್ಪ ಲೇಟಾಗಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ನನಗೆ ತುಂಬಾ ಕೆಲಸ ಇರುತ್ತೆ, ಮಕ್ಳಿಗೆ ರಜೆ ಇರೋದ್ರಿಂದ ಎಡಿಟ್ ಮಾಡಿ ಹಾಕೋದು ಸ್ವಲ್ಪ ಲೇಟಾಗುತ್ತೆ. ಇವತ್ತು ಹಬ್ಬಕ್ಕೆ ಏನೇನು ಮಾಡಿದ್ದೀನಿ, ಎಲ್ಲರ ಮನೇಲೂ ಮಾಡೋ ಥರನೇ ನಾನು ಕೂಡ ಒಬ್ಬಟ್ಟು ಮಾಡಿದ್ದೀನಿ. ಬನ್ನಿ, ನಾನು ಸಿಂಪಲಾಗಿ ಮಾಡ್ತೀನಿ, ತುಂಬ ಜೋರಾಗಿ ಏನು ಮಾಡೋಲ್ಲ. ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತು ಏನೇನು ಅಡುಗೆ ಮಾಡಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ. ಈಗ ನಾನು ಫಸ್ಟ್ ಏನು ಮಾಡಿದೆ ಅಂದರೆ ಟೀ ಇಟ್ಟೆ, ಏಕೆಂದರೆ ಫಸ್ಟು ಟೀ ಕುಡಿಯೋಣ ಅಂತಂದ್ಬಿಟ್ಟು ಟೀ ಇಟ್ಟೆ. ಏಕೆಂದರೆ ನಾನು ಹೇಳಿದೆ ನಮ್ಮ ಮನೆಯವರಿಗೆ, ಇಲ್ಲ ಇವತ್ತು ನಾನು ತಿಂಡಿ ಅಡುಗೆ ಎಲ್ಲ ಸಪ್ರೇಟ್ ಮಾಡೋದಿಲ್ಲ, ಎಲ್ಲ ಒಂದೇ ಸರಿ ಮಾಡಿಬಿಡ್ತೀನಿ. ಸ್ವಲ್ಪ ಟೀ ಕುಡ್ಕೊಂಡು ಬ್ರೆಡ್ಡೋ ಬಿಸ್ಕೆಟೋ ಏನಾದರೂ ಆ ಥರ ಸ್ವಲ್ಪ ತಿನ್ಕೊಂಡು ಒಂದು 2 ಅವರ್ಸ್ ನಂಗೆ ಟೈಮ್ ಕೊಡಿ, ಎಲ್ಲ ಒಂದೇ ಸರಿ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು. ಹಂಗಾಗಿ ಫಸ್ಟು ನಾನು ಟೀಗಿಟ್ಟೆ. ಟೀಗಿಟ್ಟಾದಮೇಲೆ ನಾನು ಬೇಳೆ ಹಾಕ್ಬಿಡೋಣ ಫಸ್ಟು ಅಂತಂದ್ಬಿಟ್ಟು ಬೇಳೆನ ಬೇಯೋದಕ್ಕಿಟ್ಟೆ. ಹಾಗೆ ಕುಕ್ಕರಲ್ಲಿ ನಾನು ಅನ್ನಕ್ಕೂ ಇಟ್ಬಿಟ್ಟೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು. ಚಿತ್ರಾನ್ನ ಒಬ್ಬಟ್ಟು ಮಾಡಿದಾಗ ಚಿತ್ರಾನ್ನ ಮಾಡಿದ್ರೆ ಅದಕ್ಕೊಂಥರ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗಾಗಿ
ತೇಜು ಸ್ಪೆಕ್ಸ್ ಹಾಕ್ಕೊಂಡು ಈರುಳ್ಳಿ ಹೆಚ್ಚಿಕೊಡ್ತಿದ್ದಾರೆ ನನಗೆ. ನಮ್ಮ ತೇಜಿಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಡುಗೆ ಮನೆ ವಿಷಯದಲ್ಲಿ, ಕಲಿಬೇಕು ಅದು ಮಾಡಬೇಕು ಇದು ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಇದೆ ಅವನಿಗೆ. ಹಾಗಾಗಿ ಸ್ಪೆಕ್ಸ್ ಆಗಿ ನಾನು ಬೇಡ ಕಣಪ್ಪ ಸ್ಪೆಕ್ಸ್ ಹಾಕ್ಕೊಂಡು ಈರುಳ್ಳಿ ಹೆಚ್ಚಾಕೋದ್ರೆ ನಿನಗೆ ಕಾಣಿಸೋದಿಲ್ಲ ಕಣೋ, ಕೈ ಕುಯ್ಕೊಂಬಿಡ್ತೀಯ ಅಂತಂದರೆ ಇಲ್ಲಮ್ಮ ನನಗೆ ಕಾಣಿಸುತ್ತೆ ನಾನು ಮಾಡ್ತೀನಿ ಸುಮೀರಮ್ಮ ನೀನು ಯಾಕೆ ಟೆನ್ಷನ್ ಮಾಡ್ಕೊತೀಯ ಅಂತಾನೆ. ಅವ್ನಿಗೆ ಯಾವ ಅವನಿಗೇನಾಗ ನನಗೆ ನಗು ಬರ್ತಿತ್ತು ಸ್ಪೆಕ್ಸ್ ಹಾಕ್ಕೊಂಡು ಈರುಳ್ಳಿ ಹೆಚ್ಚೋದು ನೋಡಿ ನನಗೆ. ನಮ್ಮ ಚೋಟು ಅಂತೂ ಬರೀ ತೀಟೆ ಮಾಡೋದಷ್ಟೇ ಅವನು, ಇನ್ನು ನಮ್ಮ ತೇಜು ಆದರೆ ಎಲ್ಲ ವಿಷಯದಲ್ಲೂ ಸಹಾಯ ಮಾಡ್ತಾನೆ ನಮ್ಮ ತೇಜು. ಅದರಲ್ಲೂ ಅಡುಗೆ ಮನೆ ವಿಷಯದಲ್ಲಿ ಜಾಸ್ತಿನೇ ಇಂಟ್ರೆಸ್ಟು, ಏಕೆಂದರೆ ಕಲ್ತ್ರೆ ಅಡುಗೆ ಮನೆ ವಿಷಯದಲ್ಲಿ ಅವ್ನು ಕಲಿತ್ರೆ ಒಳ್ಳೇದು. ಏಕೆಂದರೆ ಮುಂದೆ ನಮ್ಮ ಮಕ್ಕಳು ಎಲ್ಲಿಗೆ ಹೋಗಿ ಓದೋಕ್ಕೆ ಬೇರೆ ಕಡೆ ಹೋಗ್ಬೋದು ಅಥವಾ ಕೆಲಸಕ್ಕೆ ಬೇರೆ ಕಡೆ ಹೋಗ್ಬೋದು. ಅವಾಗ ಅಟ್ಲೀಸ್ಟ್ ಅವ್ನು ಇವೆಲ್ಲ ಕಲಿತ್ರೆ ಅವ್ನು ಒಬ್ಬನೇನಾದರೂ ಅಡುಗೆ ಮಾಡ್ಕೊಂಡು ತಿನ್ನೋ ಅಂಥ ಕೆಪಾಸಿಟಿ ಅವನಿಗಿದ್ದರೆ ಅವನೆಲ್ಲೋದರೂ ನಮಗೆ ಅಷ್ಟು ಟೆನ್ಷನ್ ಇರೋಲ್ಲ. ಸೊ ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ರೆ ಒಳ್ಳೇದಲ್ವಾ. ಹಾಗಾಗಿ ನಾನು ನಮ್ಮ ತೇಜಿಗೆ ಎಲ್ಲ ಕೆಲಸನೂ ಕೂಡ ಒಂದೊಂದೇ ನಾನು ಕಲಿಸ್ತಾ ಇದ್ದೀನಿ ಇವಾಗಿಂದನೇ. ಹಾಗೆ ನಾನು ಬೇಳೆ ಕೂಡ ಎಲ್ಲ ಬೆಂದಿದ್ದೆಲ್ಲ ಆಯಿತು, ಕನಕ ಕೂಡ ಕಲಿಸ್ಕೊಂಬಿಟ್ಟೆ ನಾನು ಮುಂಚೆನೇ. ಬೇಳೆ ನಾನು ನಮ್ಮ ತೇಜಿಗೆ ಹೇಳ್ತಿದ್ದೆ, ಹೋಗಪ್ಪ ಹೋಗಿ ರುಬ್ಬಿಸ್ಕೊಂಬಂದ್ಬಿಡು, ಇನ್ನೇನು ಸ್ವಲ್ಪ ಕೊಡ್ತೀನಿ, ಇನ್ನೇನು ಸ್ವಲ್ಪ ಬೇಯಬೇಕು ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ಸರಿ ಕೊಡಮ್ಮ ಬೇಗ ಮಾಡಿಸ್ ರುಬ್ಬಿಸ್ಕೊಂಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದ್ದ. ನಾವು ಮಿಕ್ಸಿಲಿ ರುಬ್ಬೋದಕ್ಕಿಂತ ಮಿಷಿನಲ್ಲಿ ರುಬ್ಬಿಸ್ಕೊಂಬಂದ್ರೆ ತುಂಬ ನುಣ್ಣಗೆ ನೀಟಾಗಿ ಚೆನ್ನಾಗಿ ಆಗಿಬಿಡತ್ತೆ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ, ಒಂದು ಸೇರ್ ಹಾಕಿದ್ರು ಅಷ್ಟೇ, ಒಂದು ಪಾವ್ ಹಾಕಿದ್ರು ಅಷ್ಟೇ ನಾನು ಮಿಷಿನ್ಗೆ ಕೊಟ್ಬಿಡ್ತೀನಿ. ತೇಜು ಹಾಕ್ಸ್ಕೊಂಬಂದ್ಬಿಡ್ತಾನೆ ಮಿಷಿನಲ್ಲಿ, ನೀಟಾಗಿರುತ್ತೆ. ಹಾಗಾಗಿ ಈಗ ಸಾಂಬಾರ್ಗೆ ನಾನು ರೆಡಿ ಮಾಡ್ಕೊತ ಇದ್ದೆ. ಈ ಸರಿ ಸಾಂಬಾರನ್ನ ಸ್ವಲ್ಪ ಬೇರೆ ಟೇಸ್ಟಲ್ಲೇ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ನಾನು ಯಾವಾಗಲೂ ತುಂಬ ಹಳೆ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಒಬ್ಬಟ್ಟಿನ ಸಾರು ಹೇಗೆ ಮಾಡೋದು ಅಂತಂದ್ಬಿಟ್ಟು. ನಾನು ಒಬ್ಬಟ್ಟಿನ ಸಾರಿಗೆ ಯಾವಾಗಲೂ ಯೂಶ್ವಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ, ಕಾಳುಮೆಣಸು ಈ ಥರ, ಆಮೇಲೆ ಬೇಯಿಸಿರೋ ನೀರು, ಬೇಳೆ ಬೇಯಿಸಿರೋ ನೀರು, ಆಮೇಲೆ ಹುಣಸೆಹಣ್ಣು, ಕಾರ್ಪುಡಿ, ಧನಿಯಾ ಪುಡಿ ಎಲ್ಲ ಅದರೊಳಗಡೆ ಹಾಕಿ, ಟೊಮೆಟೊ ಎಲ್ಲ ಅದರೊಳಗಡೆ ಹಾಕಿ ಕುದಿಸ್ಬಿಟ್ಟು ಆಮೇಲೆ ರುಬ್ಕೊತಿದ್ದೆ. ಆದರೆ ಈ ಸರಿ ನಾನು ಹಾಗೆ ಮಾಡಲಿಲ್ಲ, ಬರೀ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಟೊಮೆಟೊ, ಜೀರಿಗೆ ಒಂದು ಸ್ವಲ್ಪ ಇಷ್ಟು ಮಾತ್ರ ಫ್ರೈ ಮಾಡ್ಕೊಂಡು ನಾನು ರುಬ್ಕೊಂಡೆ. ಬೇಳೆ ಎಲ್ಲ ರೆಡಿ ಮಾಡಿದ್ದಾಯಿತು. ನಾನು ಅವನಿಗೆ ಒಂದು ಬಾಕ್ಸಿಗೆ ಹಾಕ್ಕೊಡ್ತಿದ್ದೆ, ಹೋಗಪ್ಪ ಬೇಗ ರುಬ್ಬಿಸ್ಕೊಂಬಂದ್ಬಿಡು ಅಂತ. ಅವ್ನು ರುಬ್ಬಿಸ್ಕೊಂಬರೋ ಅಷ್ಟಕ್ಕೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ನಾನು ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ನಾನು ರೆಡಿ ಮಾಡ್ಕೊತ ಇದ್ದೆ. ನಮ್ಮ ಚೋಟು ಸ್ವಲ್ಪ ಇವಾಗ ಸೆಕೆ ಇರೋದ್ರಿಂದ ಕೆಳಗಡೆನೇ ಬಿದ್ದು ಒದ್ದಾಡ್ತಾ ಇದ್ದೆ ನಮ್ಮ ಚೋಟು. ತೇಜು ಹೋಗಪ್ಪ ಅಂತ ಅವ್ನಿಗೆ ರೆಡಿ ಮಾಡಿಕ್ತಾ ಇದ್ದೆ. ಅವನಿಗೆ ಅದಕ್ಕೆ ಟೈಮಿಗೆ ಸರಿಯಾಗಿ ಅವನಿಗೆ ತಿಂಡಿ ಊಟ ಇರಬೇಕು, ಇಲ್ಲಾಂದರೆ ಹೊಟ್ಟೆ ಹಸು ತಡೆಯಲ್ಲ ನನ್ನ ದೊಡ್ಡ ಮಗ. ಹಾಗಾಗಿ ಬೇಗ ಹೋಗ್ಬಾ ಮಗನೇ ಅಂತ ಹೇಳ್ತಾ ಇದ್ದೆ. ಪಾಪ ಸಿಕ್ಕಾಪಟ್ಟೆ ಬಿಸಿಲು, ಆದರೆ ಏನು ಮಾಡೋದು ಅಪ್ಪ ಅಲ್ವಾ, ಲೇಟ್ ಮಾಡಿದ್ರೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಬೇಗ ಹೋಗಿ ಬೇಗ ಬಾ ಮಗನೇ ಅಂತ ಹೇಳ್ತಾ ಇದ್ದೆ ನನ್ನ ಮಗನಿಗೆ. ಹಾಗೆ ನಾನು ಸಾಂಬಾರು ಕೂಡ ಎಲ್ಲ ರೆಡಿ ಮಾಡ್ಕೊಂಡಲ್ಲ, ರುಬ್ಬೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ನಾನು. ಹಾಗೆಯೇ
ಒಂಬತ್ತು ತೊಟ್ಟು ಅಷ್ಟರಲ್ಲಿ ಸುಮಾರು ಒಂದು 2 ಗಂಟೆ ಆಗಿತ್ತು. ನಾನು ಇನ್ನೂ ಪೂಜೆನೂ ಕೂಡ ಏನೂ ಮಾಡಿರಲಿಲ್ಲ, ಏಕೆಂದರೆ ಎಡೆಗೆಲ್ಲ ರೆಡಿ ಮಾಡಿಕೊಂಡು ಒಂದೇ ಸರಿ ಪೂಜೆ ಮಾಡಿ ದೀಪ ಹಚ್ಚೋಣ ಅಂದ್ಕೊಂಡು ನಾನು ಪೂಜೆ ಕೂಡ ಏನೂ ಮಾಡಿರಲಿಲ್ಲ. ಹಾಗಾಗಿ ಈ ಒಬ್ಬಟ್ಟು ತೊಟ್ಟೋದೊಂದು ಇದೆ ನೋಡಿ, ಇದೇ ಒಂದು ಸ್ವಲ್ಪ ಗಾಸಿ ಕೆಲಸ ಅಂತ ಹೇಳ್ಬೋದು. ಅದರಲ್ಲೂ ಈ ಬಿಸಿಲು ಇರೋದಕ್ಕೂ ಆ ಸ್ಟೌವ್ ಮೇಲೆ ಬಿಸಿಲು ಇರೋದ್ರಿಂದ ಸ್ಟೌವ್ ಮುಂದೆ ನಿಂತ್ಕೊಂಡು ಕೆಲಸ ಮಾಡೋದು ಯಪ್ಪ ಸಾಕು ಸಾಕಾಗೋಗುತ್ತೆ. ಆದರೆ ಹಬ್ಬದ ಟೈಮಲ್ಲಿ ಮಾಡಲೇಬೇಕಲ್ವಾ, ಹಾಗಾಗಿ ಮಾಡ್ತಾಯಿದ್ದೆ. ನಮ್ಮ ಅಮ್ಮವರೆಲ್ಲ ಏನು ಮಾಡ್ತಾರೆ ಅಂದರೆ ಒಬ್ಬಟ್ಟನ್ನ ಒಂದೇ ಸರಿ ತೊಟ್ಟಿಗೆ ಬಿಡ್ತಾರೆ, ಮತ್ತೆ ತೊಟ್ಟೋ ಅಂತ ಕೆಲಸ ಎಕ್ಸ್ಟ್ರಾ ಕೆಲಸ ಇಟ್ಕೊಳಲ್ಲ. ಆದರೆ ನಾನು ಹಾಗೆ ಮಾಡೋದಿಲ್ಲ, ನನಗೆ ಎಷ್ಟು ಬೇಕೋ ಅಷ್ಟೇ, ಅವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಒಬ್ಬಟ್ಟನ್ನ ನಾನು ತೊಟ್ಟಿ ಇಟ್ಕೊಂಡಿರ್ತೀನಿ. ಏಕೆಂದರೆ ಬಿಸಿ ಬಿಸಿದ ಅವಾಗ ಮಾಡ್ಕೊಂಡು ತಿನ್ನೋಕ್ಕೆ ನನಗೆ ಇಷ್ಟ. ಹಾಗಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ಈ ದೇವರೆಡೆಗೆ ಅಥವಾ ಅವಾಗ ತಿನ್ನೋದಕ್ಕೆ ಮಾತ್ರ ನಾನು ಮಾಡ್ಕೊತಾ ಇದ್ದೆ. ಇಷ್ಟೆಲ್ಲ ಫಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಫಸ್ಟ್ ದೇವ್ರಿಗೆ ಎಡೆಗೆಲ್ಲ ತೆಗೆದಿಟ್ಕೊಂಬಿಟ್ಟು ಆಮೇಲೆ ನಾವು ಊಟ ಮಾಡಿದ್ದು. ಫ್ರೆಂಡ್ಸ್ ನೋಡಿದ್ರಲ್ಲ, ಈ ರೀತಿ ಇತ್ತು ನಮ್ಮನೆ ಹಬ್ಬ ಅಡುಗೆ ಎಲ್ಲನೂ. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಟೇಕ್ ಕೇರ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.